ಗುರುಭ್ಯೋ ನಮಃ ಪೂಜ್ಯಾಯ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರತ ಭಜತ ಕಲ್ಪವೃಕ್ಷಾ ನಮತ ಕಾಮದೇನುವೆ ಅಜ್ಞಾತಿ ಝ್ಯಾನ್ ಝಲಶಶಯ ಚಕ್ಷು ಋಕ್ಷಿತಮ್ಯ ತತ್ಮೈ ಶ್ರೀಗುರುವೇ ನಮಃ ವೀಕ್ಷಕ ಬಂಧು ಪ್ರಭುಗಳಲ್ಲಿ ಈ ಗುರುವಾರದ ಪ್ರಾತಃ ಕಾಲದ ನಮಸ್ಕಾರಗಳನ್ನು ಮಾಡ್ತ ಗುರುವಾರ ಬಂದಾಗ ರಾಯರ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ಸುಂದರವಾದಂತಹ ಶುಭ ದಿನ ಆದ್ದರಿಂದ ನಾವೆಲ್ಲರೂ ಸಹ ಗುರುವಿಗೆ ಗುಲಾಮರಾಗುವ ತನಕ ದೊರಕದಣ್ಣ ಮುಕುತಿ ಅಂತ ಹೇಳ್ತಾರೆ ನಿಮಗೆ ಎಲ್ಲಿ ಗುರುಗಳು ಸಿಗ್ತಾರೆ ನಿಮ್ಮ ಕುಲ ಗುರುಗಳು ಮಂದಿರಗಳಲ್ಲಿ ಸಿಗುವಂತಹ ಗುರುಗಳು ನಿಮಗೆ ರಾಯರು ಈ ರೀತಿಯ ಗುರುವಿನ ಸ್ಥಾನದಲ್ಲಿ ಯಾರಿದ್ರೂ ಸಹ ಅವ್ರಿಗೊಂದು ಪ್ರಾರ್ಥನೆ ಮಾಡಿಕೊಳ್ಳಿ ಬಹಳವಾದಂತಹ ಅನುಕೂಲಗಳನ್ನು ಗುರುಗುನ ಅನುಗ್ರಹ ನಮಗೆ ಯಾವಾಗಲೂ ಸದಾ ಕಾಲ ಇರಬೇಕು ನೋಡಿ ಗುರುವಾರ ಬಂದಾಗ ನಮಗೆ ಗೊತ್ತಿರುತ್ತೆ ಪ್ರಾತಃ ಕಾಲದಲ್ಲಿ ನಮಗೆ ಯಮಗಂಟ ಕಾಲ ಬರುತ್ತೆ ಪ್ರಾತಃ ಕಾಲ ಅಂದರೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಸಹ ಪ್ರಾತಃ ಕಾಲದಲ್ಲಿಯೇ ಯಮಗಂಟ ಕಾಲ ಅನಂತರದಲ್ಲಿ ಒಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹನ್ನೊಂದು ನಿಮಿಷದವರೆಗೂ ಸಹ ಮಧ್ಯಾಹ್ನ ರಾಹುಕಾಲ ಇದಿರುತ್ತೆ ಇದನ್ನು ಬಿಟ್ಟು ಈಗ ಮಾ ಪಿತೃಪಕ್ಷದ ಕಾರ್ಯಗಳು ನಡೀತಿರೋದ್ರಿಂದ ಯಾವ ಶುಭ ಕಾರ್ಯಗಳಿಗೂ ಸಹ ಅನುಕೂಲ ಮಾಡುವಂತಹ ದಿನ ಆಗೋದಿಲ್ಲ ಆದರೆ ದೈಹಿಕರು ತೀರಿಕೊಂಡಿರುವಂಥವರಿಗೆ ಆರಾಧನೆ ಮಾಡಲಿಕ್ಕೆ ಅವರನ್ನ ನೆನಪಿಸ್ಕೊಳ್ಳೋದಕ್ಕೆ ಅವರಿಗೆ ಔಪಾಸನೆಗಳನ್ನು ಅವರಿಗೆ ಎಡಿಯನ್ನು ಹಿಡೋದಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ದಿನವಂತೂ ಗುರುವಾರ ಖಂಡಿತವಾಗಿ ಇರುತ್ತೆ ಅಂತ ಹೇಳ್ತಾ ನೋಡಿ ವಿಶೇಷವಾಗಿ ಮೇಷರಾಶಿವರಿಗೆ ಗುರುವೇ ಜನ್ಮದಲ್ಲಿರುವಂಥದ್ದು ಜೊತೆಯಲ್ಲಿ ರಾಹು ಇರ್ತಾನೆ ಗುರುವಾರಗಳು ಬಂದಾಗ ಗುರುವಿನ ಅನುಗ್ರಹ ತುಂಬ ಮೇಷರಾಶಿಗೆ ತುಂಬ ಚೆನ್ನಾಗಿರುತ್ತೆ ಈ ದಿನ ಹೊಸ ಉತ್ಸಾಹದಲ್ಲಿರ್ತೀರಿ ಹೊಸ ಹೊಸ ಕೆಲಸಗಳನ್ನು ಮಾಡುವಂತಹ ಮನಸ್ಸನ್ನು ಮಾಡುವಂಥದ್ದು ಮಾ ಕೆಲಸಗಳಿಗೆ ಹೊಸ ಹೊಸ ಕೆಲಸಗಳನ್ನ ಶುರು ಮಾಡಿದ್ರಲ್ಲಿ ನೀವು ಸಕ್ಸಸ್ ಆಗುವಂಥದ್ದು ನಿಮಗೆ ಒಳ್ಳೆಯ ವಾತಾವರಣ ನಿರ್ಮಾಣವಾಗುವಂಥದ್ದು ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಮಾತುಗಳು ಸಿಗುವಂಥದ್ದು ಕೋರ್ಟು ಕಚೇರಿಗಳು ವ್ಯವಹಾರಗಳೇನಾದರೆ ನಿಮಗೆ ಜಯಕಾರ ಸಿಗುವಂತಹ ವಾತಾವರಣ ಮೇಷರಾಶಿಯವರಿಗೆ ಇರುತ್ತೆ ಅದೇ ರೀತಿಯಾಗಿ ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಂತರದಲ್ಲಿ ಋಷುಭ ರಾಶಿಯವರೆಗೆ ನಿಮಗೆ ಶತ್ರುಗಳು ಸಹ ಮಿತ್ರರೂ ಸಹ ಶತ್ರುಗಳಾಗುವಂಥದ್ದು ಶತ್ರುಗಳು ಮಿತ್ರರಾಗುವಂಥ ಸನ್ನಿವೇಶಗಳಿರುತ್ತೆ ನೀವು ಯಾರು ಯಾರ ಬಗ್ಗೆ ನೀವು ಸ್ವಲ್ಪ ಕೋಪವನ್ನು ಮಾಡಿಕೊಂಡಿರ್ತೀರಿ ಅವನ್ನು ಸ್ವಲ್ಪ ದೂರ ಮಾಡಿಕೊಂಡಿರ್ತೀರಿ ನಿಮಗೆ ಅವರಿಂದ ಸಮಸ್ಯೆಗಳಾಗಿರುತ್ತೆ ಅಂತ ಅಂದ್ಕೊಳ್ಳೋಣ ಅಂಥವ್ರು ಇದನ್ನು ನಿಮಗೆ ಸಪೋರ್ಟ್ ಮಾಡುವಂಥದ್ದು ಹಳೆಯದನ್ನೆಲ್ಲವೂ ಸಹ ಮರೆತು ಸ್ನೇಹಕ್ಕೆ ಕೈಚಾಚುವಂತಹ ವ್ಯಕ್ತಿಗಳು ಸಿಗುವಂತಹ ವಾತಾವರಣ ಜೊತೆಯಲ್ಲಿ ಅವರಿಂದ ಅನುಕೂಲವಾಗುವಂತಹ ವಾತಾವರಣ ಮತ್ತು ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ಕೆಲಸ ಕಾರ್ಯಗಳು ಅನುಕೂಲವಾಗಿ ನಿಮಗೆ ಹಣಕಾಸಿನ ಅನುಕೂಲಗಳಾಗುವಂಥ ಶುಭ ದಿನ ನಿಮಗೆ ಶುಭ ರಾಶಿಯವರಿಗೆ ಖಂಡಿತವಾಗಿ ಈ ದಿನ ಇರುತ್ತೆ ಅದೇ ರೀತಿಗೆ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಸಿಗುವಂಥದ್ದು ಕೆ ಯಾವುದಾದ್ರು ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಲಾಭ ಗಳಿಸುವಂತಹ ದಿನ ಬಟ್ಟೆ ಬಿಸ್ನೆಸ್ಸು ಲಿಕ್ಕರ್ ಬಿಸ್ನೆಸ್ಸು ಹೋಟೆಲ್ ಬಿಸ್ನೆಸ್ಸು ಮತ್ತು ಸಾಫ್ಟ್ವೇರ್ ಇರುವಂಥವರಿಗೆ ತುಂಬ ಅನುಕೂಲಗಳಾಗುವಂಥದ್ದು ಉತ್ಸಾಹದಲ್ಲಿ ಕೆಲಸ ಮಾಡುವಂಥದ್ದು ಅದೇ ರೀತಿಯಾಗಿ ಹಣಕಾಸಿನ ಹೇರಳವಾದಂಥ ಅನುಕೂಲಗಳಾಗುವಂಥ ಶುಭ ದಿನ ಮಿಥುನ ರಾಶಿಯವರಿಗೆ ಖಂಡಿತವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಕೋಪನವನ್ನು ಕಡಿಮೆ ಮಾಡಿಕೊಳ್ಳಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ ಅದನ್ನು ಬಿಟ್ಟರೆ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುತ್ತೆ ಕೋರ್ಟು ಕಚೇರಿಗಳಿದ್ರೆ ಅಪಜಯಗಳಿರುತ್ತೆ ಮಾಡುವಂತಹ ಕೆಲಸದ ಸ್ವಲ್ಪ ಕಿರಿಕಿರಿ ಇರುತ್ತೆ ಅತಿಯಾದಂಥ ಕೋಪದ ವಾತಾವರಣಗಳಿಂದ ಅವಹೇಳನವಾಗಿ ಮಾತನಾಡುವಂಥ ವ್ಯಕ್ತಿಗಳು ಸಿಗಬಹುದು ಸ್ವಲ್ಪ ಜಾಗೃತೆಯನ್ನು ವಹಿಸಿ ಅದನ್ನು ಬಿಟ್ಟರೆ ಹಣಕಾಸಿನ ಮಧ್ಯಮವಾದಂತಹ ಬೆಳವಣಿಗೆ ಇರುತ್ತೆ ಅದನ್ನು ಬಿಟ್ಟರೆ ಸ್ವಲ್ಪ ಕೋಪದ ವಾತಾವರಣ ಸಹ ಕಡಿಮೆ ಮಾಡಿಕೊಂಡು ಸ್ವಲ್ಪ ಹನುಮಂತನ ಒಂದು ಅರ್ಚನೆ ಮಾಡಿಸಿ ಅನುಕೂಲವಾಗುತ್ತೆ ಅದೇ ರೀತಿಗೆ ಸಿಂಹರಾಶಿಯವರಿಗೆ ಹಣಕಾಸಿನ ಉತ್ತಮವಾದಂತಹ ಗಳಿಕೆ ಗಳಿಸುವಂತಹ ಶುಭ ದಿನ ಅದಲ್ಲೂ ಸಹ ಶುಕ್ರನಿದ್ದಾನೆ ಎಂದರೆ ಸ್ವಲ್ಪ ದೊಡ್ಡ ಮಟ್ಟದ ಲಾಭವೇ ಸಿಗುವಂತಹ ಶುಭ ದಿನ ವ್ಯವಹಾರದಲ್ಲಿ ಪ್ರಗತಿ ಕೋರ್ಟು ಕಚೇರಿಗಳಿಗೆ ಜಯದ ವಾತಾವರಣ ಸ್ನೇಹಿತರಿಂದ ಸಹಕಾರ ಸಹಯೋಗ ನೀವು ಮಾಡುವಂತಹ ಕೆಲಸದಲ್ಲಿ ಉತ್ತಮವಾದಂತಹ ಲಾಭ ಗಳಿಸುವಂತಹ ಶುಭ ದಿನ ಸಿಂಹರಾಶಿಯವರಿಗೆ ಇರುತ್ತೆ ಅದೇ ರೀತಿಯಾಗಿ ಕನ್ಯಾ ನೀವು ಯಾವುದಾದ್ರೂ ಮದುವೆ ಮುಂಜಿಗಳನ್ನು ಮಾಡಲಿಕ್ಕೆ ಬಹಳ ಅನುಕೂಲವಾಗಿರುತ್ತೆ ಮನೆ ಕಟ್ಟಲಿಕ್ಕೆ ಒಳ್ಳೆಯ ಯೋಗ ಜಮೀನು ತೆಗೆದುಕೊಳ್ಳೋದಿಕ್ಕೆ ಒಳ್ಳೆಯ ಯೋಗ ಹೊಸ ಹೊಸ ಕೆಲಸಗಳನ್ನು ಮಾಡಲಿಕ್ಕೆ ತು ಉತ್ತಮವಾದಂತಹ ಬೆಳವಣಿಗೆಯನ್ನು ತಂದು ಕೊಡ್ತಾನೆ ಬಹಳ ಉತ್ಸಾಹದಲ್ಲಿರ್ತೀರಿ ಉಲ್ಲಾಸದಲ್ಲಿರ್ತೀರಿ ಮಾಡೋದಕ್ಕೆ ಪ್ರಯತ್ನವನ್ನು ತುಂಬ ಚೆನ್ನಾಗಿ ಮಾಡ್ತಿರ್ತೀರಿ ನಿಮ್ಮ ಪ್ರಯತ್ನಗಳೆಲ್ಲವೂ ಸಹ ಸಕ್ಸಸ್ ಆಗಿ ನಿಮಗೆ ಒಳ್ಳೆಯ ಲಾಭ ಸಿಗುವಂತಹ ದಿನ ಕನ್ಯಾ ರಾಶಿಯವರಿಗಿರುತ್ತೆ ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳಾಗುವಂಥದ್ದು ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಹಿಂದೆ ಆಗುವಂತಹ ವಾತಾವರಣಗಳಿರುತ್ತೆ ಈ ಸಂದರ್ಭಗಳಲ್ಲಿ ಯಾವುದೇ ಶುಭ ಕಾರ್ಯಗಳ ಪ್ರಯತ್ನವನ್ನು ಮಾಡಬಾರ್ದು ಹೊಸ ಹೊಸ ಕೆಲಸಗಳನ್ನು ಪ್ರ ಕೈ ಹಿಡಿಯಕ್ಕೆ ಹೋಗಬಾರ್ದು ಇರುವಂಥ ಕೆಲಸವನ್ನೇ ನಾವು ಮುಂದುವರಿಸ್ಕೊಂಡು ಆಗುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳಲ್ಲಿ ಸ್ವಲ್ಪ ಗಮನ ಹರಿಸಿ ಅಲ್ಲಿ ಮಾಡುವಂತಹ ಕೆಲಸದಲ್ಲಿ ಸೌಹಾರ್ದತೆಯನ್ನು ನಡ್ಕೊಂಡು ಅವ್ರ ಜೊತೆ ಯಾವುದು ಸಹ ಕಿರಿಕಿರಿ ಮಾಡಿಕೊಳ್ಳೋದ ರೀತಿಯಲ್ಲಿದ್ದಾಗ ಸ್ವಲ್ಪ ಅನುಕೂಲಗಳನ್ನು ನೋಡಬಹುದು ತುಲಾರಾಶಿಯವರು ಅಂದರೆ ರುಚಿಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರುತ್ತೆ ಸ್ವಲ್ಪ ಏನು ಮಾಡಿಕೊಂಡು ನಷ್ಟದ ವಾತಾವರಣಗಳಿರುತ್ತೆ ವ್ಯಾಪಾರದಲ್ಲಿ ನಷ್ಟ ವ್ಯವಹಾರದಲ್ಲಿ ನಷ್ಟ ಏನನ್ನು ಮಾಡೋಕ್ಕೂ ಸ್ವಲ್ಪ ಕಿರಿಕಿರಿ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂತಹ ವಾತಾವರಣಗಳಿರುತ್ತೆ ಸ್ವಲ್ಪ ನಾವು ಮಾಡದಲ್ಲೇ ಇದ್ದರೂ ಸಹ ತಪ್ಪುಗಳಿಗೆ ನಾವೇ ಹೊಣೆಗಾರಿಕೆಯನ್ನು ಉಳುವಂಥ ಸಂದರ್ಭಗಳೂ ಬರಬಹುದು ಕೋಪವನ್ನು ಮಾಡಿಕೊಳ್ಳದೆ ಶಾಂತತೆಯಿಂದ ವರ್ತನೆ ಮಾಡಿದಾಗ ಈ ಮುಂದಿನ ದಿನಗಳಲ್ಲಿ ಇವತ್ತಿನ ನಷ್ಟ ಇವತ್ತಿನ ಲಾಸು ಮುಂದಿನ ದಿನಗಳಲ್ಲಿ ಲಾಭ ಮತ್ತು ಅದಕ್ಕೆ ಅನುಕೂಲಗಳಾಗುವಂಥ ದಿನಗಳು ಖಂಡಿತವಾಗಿ ನಿಮಗೆ ಇರುತ್ತೆ ಮತ್ತು ಅದೇ ರೀತಿ ಧನುಸು ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಓದುವಂಥ ಮಕ್ಕಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ವ್ಯವ ಮತ್ತು ಕೆಲಸ ಮಾಡುವಂತಹ ಜಾಗದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಯಾರಾದರೂ ಧನುಸು ರಾಶಿ ಕಲಾವಿದರಿದ್ದರೆ ಉತ್ತಮವಾದಂತಹ ಲಾಭ ಮತ್ತು ಉತ್ತಮವಾದಂಥ ಹೆಸರನ್ನು ಗಳಿಸುವಂಥ ಶುಭ ದಿನಗಳು ನಿಮಗೆ ಪ್ರಾರಂಭವಾಗುತ್ತೆ ಜೊತೆಯಲ್ಲಿ ಹೈನುಗಾರಿಕೆ ಮಾಡುವಂಥವರಿಗೆ ಯಾರಾದರೂ ಬಿಸ್ನೆಸ್ ಮಾಡುವಂಥವ್ರು ಹೈನುಗಾರಿಕೆ ಉಳುಮೆ ಮಾಡುವಂಥವರಿಗೆ ರೈತಾಪಿ ಜನಗಳಿಗಂತೂ ಉತ್ತಮವಾದಂಥ ಗಳಿಕೆ ಮಾಡುವಂತಹ ಶುಭ ದಿನ ಧನು ಧನುಸ್ ರಾಶಿಯವರಿಗೆ ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಯಾರಾದರೂ ಕೊಬ್ಬರಿ ಬಿಸ್ನೆಸ್ಸು ಅಡಕೆ ಬಿಸ್ನೆಸ್ಸು ಮತ್ತು ಯಾವುದಾದರೂ ರೇಷ್ಮೆ ಬಿಸ್ನೆಸ್ ಮಾಡುವಂಥವರಿಗೆ ತರಕಾರಿ ಬಿಸ್ನೆಸ್ ಮಾಡುವಂಥವರಿಗೆ ಜೊತೆಯಲ್ಲಿ ಯಾರಾದರೂ ವ್ಯಾಪಾರಿಗಳಿದ್ದರೆ ಉತ್ತಮವಾದಂಥ ಗಳಿಕೆ ಮಾಡುವಂತಹ ಶುಭ ದಿನ ತಳ್ಳಗಾಡಿ ವ್ಯಾಪಾರಿಗಳಿರ್ತಾರೆ ದೊಡ್ಡ ದೊಡ್ಡ ವ್ಯಾಪಾರಿ ಇರ್ತಾರೆ ವ್ಯಾಪಾರಿಗಳಿಗಂತೂ ಮಕರ ರಾಶಿಯವರಿಗೆ ಉತ್ತಮವಾದಂತಹ ಗಳಿಕೆ ಕಳಿಸುವಂತಹ ಶುಭ ದಿನ ಖಂಡಿತವಾಗಿರುತ್ತೆ ಹಣಕಾಸಿನ ಉತ್ತಮವಾದಂಥ ಬೆಳವಣಿಗೆ ಆಗುವಂತದ್ದಿದೆ ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ಆ ಮಾಡುವಂಥ ಕೆಲಸದಲ್ಲಿ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಸಹ ನಿಮಗೆ ತೃಪ್ತಿಕರವಾಗಿದೆ ನಮ್ಮ ಮಾಡುವಂಥ ಕೆಲಸ ನನಗೆ ತೃಪ್ತಿ ಇದೆ ನಾನು ಮಾಡುವಂಥ ಕೆಲಸ ನನಗೆ ನಂಬಿಕೆ ಇದೆ ಅದರಲ್ಲಿ ಲಾಭ ಸಿಗುವಂತಹ ಎಲ್ಲ ವಾತಾವರಣಗಳಿರುತ್ತೆ ಅನ್ನುವಂತಹ ಒಂದು ನಂಬಿಕೆ ನಿಮ್ಮನ್ನು ತುಂಬವಾದಂತಹ ಗಟ್ಟಿಯಾಗಿರುತ್ತೆ ಅದನ್ನು ನಡೆಸ್ಕೊಂಡು ಹೋಗುತ್ತೆ ನಿಮ್ಮನ್ನು ಉತ್ತಮವಾದಂತಹ ಸಪೋರ್ಟನ್ನು ಕೊಡುವಂತಹ ವಾತಾವರಣಗಳನ್ನು ನಿರ್ಮಾಣ ಮಾಡುತ್ತೆ ಜೊತೆಯಲ್ಲಿ ಕೋರ್ಟು ಕಚೇರಿಗೆ ಜಯದ ವಾತಾವರಣಗಳಿರುತ್ತೆ ಕುಟುಂಬದಲ್ಲಿ ಸೌಹಾರ್ದತೆ ನಡ್ಕೊಳ್ಳುವಂತಹ ವಾತಾವರಣ ನಿರ್ಮಾಣವಾಗಿರುತ್ತೆ ನಮ್ಮನ್ನು ಮತ್ತೆ ನಿಮ್ಮನ್ನು ಕಂಡಾಗ ಅತಿಯಾದಂತಹ ನಿಮ್ಮ ಮೇಲೆ ನಂಬಿಕೆ ಇಡುವಂಥ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಅದರಿಂದ ನಮಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಲಾಭ ಗಳಿಸುವಂಥದ್ದು ನಿಮಗಿರುತ್ತೆ ಮತ್ತು ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಪ್ರಗತಿಯಲ್ಲಿ ಅಲ್ಪಮಟ್ಟದ ಸ್ವಲ್ಪ ನಷ್ಟಗಳಾದರೂ ಸಹ ಉತ್ತಮವಾದಂತಹ ಕೆಲಸ ಕಾರ್ಯಗಳು ಸಿಗ್ತಾ ಇರುತ್ತದೆ ದೊಡ್ಡ ದೊಡ್ಡ ಕೆಲಸಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ನಿಮಗೆ ಭೇಟಿಯಾಗುವಂಥದ್ದು ಅದರಿಂದ ನಿಮಗೆ ತುಂಬ ಅನುಭವಗಳನ್ನು ತಂದುಕೊಡುವಂಥದ್ದು ವ್ಯವಹಾರದಲ್ಲಿ ಪ್ರಗತಿ ಇಲ್ಲ ಸ್ವಲ್ಪ ಬೆ ಪ್ರಗತಿ ಇಲ್ಲದಿದ್ದರೂ ಸಹ ಉತ್ತಮವಾದಂತಹ ನಿಮಗೆ ಅನುಭವವನ್ನು ತಂದು ಕೊಡುತ್ತೆ ಸ್ವಲ್ಪ ಯಾವ ಕೆಲಸವನ್ನು ಮಾಡಿದ್ರೆ ಏನಾಗುತ್ತೆ ಯಾರ ಜೊತೆ ಯಾವ ರೀತಿಯಲ್ಲಿ ವರ್ತನೆಯನ್ನು ಮಾಡಬೇಕು ಇವೆಲ್ಲವೂ ಸಹ ತಂದು ಕೊಡುತ್ತೆ ನೀವು ಕೆಲಸ ಶ್ರಮ ತುಂಬ ಚೆನ್ನಾಗಿದೆ ಲಾಭ ಬಹಳ ಕಡಿಮೆ ಇರುವಂತಹ ವಾತಾವರಣ ಇರುತ್ತೆ ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡಿಕೊಳ್ಳಿ ಗುರುವಾರ ಸ್ವಲ್ಪ ಕಡಲೆ ಕಾಳದ ದಾನ ಕೊಡಿ ಇನ್ನೂ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ಗುರುವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ